ಕಂಪ್ಲೀಟ್ ಆಗಿದ್ದು ಸರ್ ಬನ್ನಿ ನೀವೇ ವಿಶೇಷವಾದ ಕಾರ್ಯಕ್ರಮಗಳು ಹೀಗಾಗಿ ನಾವು ಈಗ ನಾನು ನಿನ್ನೆ 2 ವರ್ಷ ಆಯ್ತು ನನ್ನ ಅಧಿಕಾರ ಓದಿದ್ರು. ನಿನ್ನೆ ನಾನೊಂದು ಪತ್ರಿಕಾಗೋಷ್ಠಿ ಹೇಳಿದೆ ಚಾಮರಾಜನಗರದಲ್ಲಿ. ನಾವು ಈಗಾಗಲೇ ಚಾಮರಾಜನಗರ ಒಳಗಡೆಗೆ ಸಾಂಸ್ಕೃತಿಕ ಭವನ ಕಟ್ಟಕ್ಕೆ ಮತ್ತು ಶಾಲಾ ಕೊಠಡಿಗಳಿಗೆ ಒಂದು ಕಳೆದ ವರ್ಷದಲ್ಲಿ ಇನ್ನು ಇಂಪ್ಲಿಮೆಂಟ್ ಆಗ್ತಾ ಇದೆ. ಒಂದು 50-60 ಲಕ್ಷ ಕೊಟ್ಟಿದ್ದೇನೆ ನಾವು ಈಗಾಗಲೇ ಚಾಮರಾಜನಗರ ಅವರಿಗೆ. ಮತ್ತು ವಿಶೇಷವಾಗಿ ಚಾಮರಾಜನಗರದಲ್ಲಿ ಉತ್ಸವ ಸಾಂಸ್ಕೃತಿಕ ಉತ್ಸವ ಮಾಡಬೇಕು ಅಂತ ನಾವು ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಈ ತಿಂಗಳ 30ನೇ ತಾರೀಕು ಪ್ರಜಾವಾಣಿ ಪತ್ರಿಕೆ ಮತ್ತು ನಾವು ಸೇರಿ ಒಂದು ಇಲ್ಲಿ ಗಡಿನಾಡಿನ ವಿಚಾರ ಸಂಕಿರಣ ಮತ್ತು ಸಂಗೀತ ಸಾಹಿತ್ಯ ಸಂಸ್ಕೃತಿ ಉತ್ಸವನ 30ನೇ ತಾರೀಕು ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವಭಾವಿ ಸಭೆ ಮಾಡಲಿಕ್ಕೆ ಈಗ ನಾನು ಚಾಮರಾಜನಗರಕ್ಕೆ ಬಂದಿದ್ದೇನೆ. ಆ ಹಿನ್ನೆಲೆಯಲ್ಲಿ ಆ ರೀತಿಯಲ್ಲಿ ಬೇರೆ ಬೇರೆ ಪತ್ರಿಕೆಗಳು, ಅದು ವಿಜಯ ಕರ್ನಾಟಕ ಇರ್ಬೋದು, ವಿಜಯವಾಣಿ ಇರ್ಬೋದು, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿಯೂ, ರಾಜ್ಯದ ವಿವಿಧ ಭಾಗಗಳಲ್ಲಿಯೂ ಅದನ್ನು ಮಾಡಲಿಕ್ಕೆ ನಾವು ಆಲ್ರೆಡಿ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಚಾಮರಾಜನಗರ ಅಂದ್ರೆ ನಮ್ಗೆ ವಿಶೇಷವಾದಂತಹ ಒಲವು ಚಾಮರಾಜನಗರದ ಬಗ್ಗೆ. ಮತ್ತು ಪಕ್ಕದಲ್ಲಿದ್ದಂತಹ ತಾಳ್ವಾಡಿ ಇದ್ದಾನೆ, ತಾಳ್ವಾಡಿಗೆ ಈಗಾಗಲೇ ನಾವು 50 ಲಕ್ಷ ರೂಪಾಯಿನ ಅಲ್ಲೊಂದು ಸಾಂಸ್ಕೃತಿಕ ಭವನ ಕಟ್ಟಕ್ಕೆ ಮಂಜೂರು ಮಾಡಿ 25 ಲಕ್ಷ ರೂಪಾಯಿನ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಅದನ್ನ ಬಹಳ ಹಿಂದೆ ಮಾಡಿದ್ವಿ. 7 ಲಕ್ಷ ರೂಪಾಯಿ ಅಂದಾಜು ಕುಡಿಯೋ ನೀರು, ಸಾಂಸ್ಕೃತಿಕ ಭವನ ಕಟ್ಟಿದ್ದೇವೆ. ನಮ್ಗೆ ಆರ್ಥಿಕ ಅನುದಾನ ಇನ್ ಸ್ವಲ್ಪ ಹೆಚ್ಚು ಬಂದ್ರೆ ಇನ್ ಸ್ವಲ್ಪ ವಿಶೇಷವಾದಂತಹ ಒಂದು ಕಾಳಜಿಯಿಂದ ನಾವು ಕಾರ್ಯಕ್ರಮ ಸಾಂಸ್ಕೃತಿಕ ಭವನ ಇರ್ಬೋದು, ಶಾಲಾ ಶಿಕ್ಷಣ ಕೊಠಡಿಗಳಿರ್ಬೋದು, ಇವುಗಳನ್ನ ಮಾಡಲಿಕ್ಕೆ ನಾನು ಗಾಲರಿ ಯೋಜನೆ ಮಾಡಿದ್ದೇನೆ. ಕಾಮಗಾರಿ ಪ್ರಾರಂಭವಾಗಿ 10 ವರ್ಷ ಆಗಿದೆ. ಅದು ನಮ್ಮ ಇಲಾಖೆ ಅಲ್ಲ, ನಮ್ಮ ಇಲಾಖೆ ಅಲ್ಲ. ನಾನು ಆಗ್ಲೇ ವಿಚಾರಿಸಿದೆ, ನಮ್ಮ ಇಲಾಖೆ ಅಲ್ಲ. ನಾನು ವಿಸಿಟ್ ಮಾಡಿದ್ದೆ ಅದನ್ನ, ನೋಡಿದಾಗ ಗೊತ್ತಾಯ್ತು ಬಹುಶಃ ಅದು ಅಂಬೇಡ್ಕರ್ ಭವನ ಇರಬೇಕು ಅಥವಾ ಬೇರೆ ಯಾವ್ದೋ ಇಲಾಖೆ. ಅಲ್ಲ, ನಮ್ಮ ಇಲಾಖೆ ಅಲ್ಲ. ಶಿವಕುಮಾರ್ ಗೊತ್ತಿರ್ಬೇಕು. ನಮಸ್ಕಾರ, ಬನ್ನಿ, ಚೆನ್ನಾಗಿರಾ? ಒಂದು 2 ಶಾಲೆಗಳು ಬೇಕಾಗಿದ್ರೆ ಅದನ್ನ ನಾವು ಇಮಿಡಿಯೇಟ್ ಆಗಿ ಕೊಡ್ತೇವೆ ಅಂತ ಹೇಳಿದೆ. ಮಿಸ್ಟರ್ ಸಿದ್ದಸ್ವಾಮಿ, ಲಾಸ್ಟ್ ಟೈಮ್ ನಾವು ಹೋಗಿದ್ವಲ್ಲ, ಭವನ ನಿರ್ಮಾಣ ಆಗ್ತಾ ಇದ್ದು ಯಾವ ಇಲಾಖೆ ಹೇಳಿದ್ರು ಸರ್? ಕನ್ನಡ ಕನ್ನಡ ಸಂಸ್ಕೃತಿ ಇಲಾಖೆ ಸರ್. ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿಗೆ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ಎಂಎಲ್ಎ ಅವರು ನಿಮ್ಮಿಂದ ಅನುದಾನ ಕೊಟ್ಟಿದ್ದಕ್ಕೆ ಇಲ್ಲ, ಅದು ಆ ಇಲಾಖೆ ಆದ್ರಿಂದ ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ಕನ್ನಡ ಕಲ್ಚರಿಂದಾನೆ ಕೇಳ್ಬೇಕು. ಅದಕ್ಕೆ ಸಾಹೇಬ್ರ ತಗೊಂಡು ನಿಮ್ಗೆ ಮಾತಾಡದೆ ತುಮಕೂರಲ್ಲ ಸರ್. ತುಮಕೂರಿನವರು ಒಂದು ಸುತ್ತ ಮಾಡ್ತಾರೆ. ಡೆಫಿನೆಟ್ ನಾನು ಕಂಪ್ಲೀಟ್ ಆಗಿದ್ದು 2 ವರ್ಷ ಆಯ್ತು ಅಧ್ಯಕ್ಷ.